ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ರಂಗೋಲಿ ಚಾನಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಚಾನಲ್ನಲ್ಲಿ ವ್ಯೂಸ್ ಹೇಗೆ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಹೇಗೆ ಬರ್ತಾರೆ, ಮತ್ತು ರೆವೆನ್ಯೂ ಹೇಗೆ ಜನರೇಟ್ ಆಗುತ್ತೆ, ಎಷ್ಟು ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ, ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟು ಈ ಚಾನಲ್ನಲ್ಲಿ ವ್ಯೂಸ್ ಹೇಗೆ ಬರುತ್ತೆ ಅಂತಂದರೆ, ನೀವು ಡೈಲಿ ಅಪ್ಲೋಡ್ ಮಾಡ್ತಾ ಇರಬೇಕು. ಈ ಒಂದು ಚಾನಲ್ ಕಂಟೆಂಟ್ ಇರುತ್ತಲ್ಲ, ಚೆನ್ನಾಗಿ ಕ್ರಿಯೇಟ್ ಮಾಡ್ಬೋದು. ಲೇಡೀಸ್ ಆದರೆ ನಿಮಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ರಂಗೋಲಿ ಹಾಕೋದ್ರಲ್ಲಿ. ಬೇಗ ಬೇಗ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು, ವೀಡಿಯೋಸ್ನ ಶೂಟ್ ಮಾಡ್ಬೋದು, ನೀವು ರಂಗೋಲಿ ಹಾಕಿ ಬೇಗ ಬೇಗ ಶೂಟ್ ಮಾಡ್ಬೋದು. ಫ್ರೆಂಡ್ಸ್, ಡೈಲಿ 3-4 ವೀಡಿಯೋನ ಅಪ್ಲೋಡ್ ಮಾಡ್ಬೋದು, ಬೇಗ ಬೇಗ ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್ ರಂಗೋಲಿ ವೀಡಿಯೋಸ್ನ. ಈಗ ನೆಕ್ಸ್ಟ್ ವ್ಯೂಸ್ ಹೇಗೆ ಬರುತ್ತೆ ಅಂತಂದರೆ, ಈ ವೀಡಿಯೋ ವ್ಯೂಸ್ನ ಕ್ಲಿಕ್ ಮಾಡ್ತೀನಿ. ಫ್ರೆಂಡ್ಸ್, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಲಾಸ್ಟ್ 28 ಡೇಸಲ್ಲಿ 1,38,000 ವ್ಯೂಸ್ ಬಂದಿದೆ. ವ್ಯೂಸ್ ರಂಗೋಲಿ ಚಾನಲ್ ಯಾವ ಥರ ಬರುತ್ತೆ ಅಂತಂದರೆ, ಮಾಮೂಲಿ ಖಾಲಿ ಟೈಮ್ದಲ್ಲಿ ನಾರ್ಮಲ್ ಟೈಮ್ದಲ್ಲಿ ಸ್ವಲ್ಪ ವ್ಯೂಸ್ ಬರ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ತಾರೆ 4,000 5,000 ಇಷ್ಟು ಬರ್ತಾ ಇದೆ. ಆದರೆ ಯಾವಾಗ ಹಬ್ಬ ಬರುತ್ತೆ, ಯಾವುದಾದ್ರೂ ಸಂಕ್ರಾಂತಿ ಮತ್ತು ದೀಪಾವಳಿ ಈ ಥರದ ದೊಡ್ಡ ದೊಡ್ಡ ಹಬ್ಬಗಳು ಬರುತ್ತಲ್ಲ, ಹಿಂದೂ ಹಬ್ಬಗಳು ಬರುತ್ತಲ್ಲ, ಆ ಟೈಮಲ್ಲಿ ವ್ಯೂಸ್ ಬೇಗ ಇನ್ಕ್ರೀಸ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ, ಸಿಕ್ಸ್ಟೀನ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, 10,000 ವ್ಯೂಸ್ ಆಗಿದೆ ಒಂದೇ ದಿನ. ಈ ರೀತಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಫ್ರೆಂಡ್ಸ್, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇವೆಲ್ಲ ಹೆಚ್ಚು ಆಗಿರೋದೆಲ್ಲ ಹಬ್ಬ ಇದ್ದಾಗ ಮಾತ್ರ ಈ ಥರ ಆಗ್ತಾಯಿರುತ್ತೆ. ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಈ ಥರ ನಾರ್ಮಲ್ಲಾಗಿ ವ್ಯೂಸ್ ಬರ್ತಾ ಇರುತ್ತೆ. ಯಾವಾಗ ಹಬ್ಬ ಬರುತ್ತೆ ಆ ಟೈಮಲ್ಲಿ ವ್ಯೂಸ್ ಈ ಥರ ಸಡನ್ನಾಗಿ ಇನ್ಕ್ರೀಸ್ ಆಗುತ್ತೆ, ಹಬ್ಬ ಮುಗಿದ ತಕ್ಷಣ ಮತ್ತೆ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಈ ಥರ ರಂಗೋಲಿನಲ್ಲಿ ಆಗ್ತಾ ಇರುತ್ತೆ. ಹಬ್ಬ ಒಂದು 2-3 ದಿನ ಇರಬೇಕಾದ್ರೆ ಆವಾಗ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹಬ್ಬ ಮುಗಿದು ಒಂದು ದಿನ ಆದಮೇಲೆ ಅಥವಾ ಹಬ್ಬದ ದಿನ ಆದಮೇಲೆ ನೆಕ್ಸ್ಟ್ ಡೇ ಇರುತ್ತಲ್ಲ, ಆವಾಗ ವ್ಯೂಸ್ ಕಡಿಮೆ ಆಗಿಬಿಡುತ್ತೆ. ಫ್ರೆಂಡ್ಸ್, ಈ ಥರ ರಂಗೋಲಿನಲ್ಲಿ ವ್ಯೂಸ್ ಬರುತ್ತೆ. ಆದರೆ ಇದು ಭಾಳ ಈಸಿ ಇದೆ ಫ್ರೆಂಡ್ಸ್, ಬೇಗ ಬೇಗ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು, ಡೈಲಿ 3-4 ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಈಸಿಯಾಗಿ. ಮತ್ತು ಇದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೋ ಅವಶ್ಯಕತೆ ಇರಲ್ಲ. ಮೊದಲೇ ನಿಮಗೆ ರಂಗೋಲಿ ಬರ್ತಾ ಇರುತ್ತೆ, ಡಿಸೈನ್ಸ್ ಬರ್ತಾ ಇರುತ್ತೆ, ಹಾಕ್ಬೋದು ನೀವು ರಂಗೋಲಿ ವೀಡಿಯೋನ ಕ್ರಿಯೇಟ್ ಮಾಡ್ಬೋದು. ಈಗ ವ್ಯೂಸ್ ಆದಮೇಲೆ ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂದರೆ, ನಿಮ್ಮ ಚಾನಲ್ನಲ್ಲಿ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಮತ್ತು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಮತ್ತು ಶಾರ್ಟ್ಸ್ ವೀಡಿಯೋಸ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಈ ಚಾನಲ್ನಲ್ಲಿ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಒಂದೇ ವೀಡಿಯೋ ವೈರಲ್ ಆಗ್ತಾ ಇದೆ. ಆ ವೀಡಿಯೋ ಬಿಟ್ಟು ಮತ್ತು ಯಾವ ವೀಡಿಯೋನು ವ್ಯೂಸ್ ಬರ್ತಾ ಇಲ್ಲ. ನಿಮ್ಗೆ ತೋರಿಸ್ತೀನಿ, ಇಲ್ಲಿ ನೋಡ್ತಿದ್ರೆ ಲಾಸ್ಟ್ 28 ಡೇಸಲ್ಲಿ 1.2 ಲ್ಯಾಕ್ ಈ ಒಂದು ವೀಡಿಯೋ ಅಷ್ಟೇ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ. ಅದು ಬಿಟ್ಟರೆ ಬೇರೆ ಯಾವ ವೀಡಿಯೋಸ್ಗೂ ವ್ಯೂಸ್ ಬರ್ತಾ ಇಲ್ಲ. ಇದೆಲ್ಲ ಶಾರ್ಟ್ಸ್ ಇದೆ, ಶಾರ್ಟ್ ವೀಡಿಯೋಸ್ ಇದೆ. ಇದು ಒಂದಿನ ಅಷ್ಟೇ ವೈರಲ್ ಆಗುತ್ತೆ, 3.4K ಇಷ್ಟೇ ಒಂದಿನ 2 ದಿನ ಆಗುತ್ತೆ. ಒಂದಿನ 2 ದಿನದಲ್ಲಿ ವ್ಯೂಸ್ ಬರುತ್ತೆ, ಆಮೇಲೆ ಸ್ಟಾಪ್ ಆಗಿಬಿಡುತ್ತೆ ಶಾರ್ಟ್ ವೀಡಿಯೋಸ್ಗೆ. ಅದಾದಮೇಲೆ ಲಾಂಗ್ ವೀಡಿಯೋಸ್ ಅಂದರೆ ಇದು 6:33 ಲಾಸ್ಟ್ 1 ತಿಂಗಳಲ್ಲಿ 633 ವ್ಯೂಸ್ ಬಂದಿದೆ. ಅದು ಬಿಟ್ಟರೆ 5:39 ಆಗಿದೆ. ಈ ಥರ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ ನನ್ನ ಚಾನಲ್ಲೇ ಮಾತ್ರ. ಬೇರೆ ಚಾನಲ್ನಲ್ಲಿ ಚೆನ್ನಾಗಿ ವೀಡಿಯೋಸ್ ಕ್ರಿಯೇಟ್ ಮಾಡಿದೆ, ಚೆನ್ನಾಗಿ ರಂಗೋಲಿ ಇತ್ತು ಅಂತಂದರೆ ನೋಡ್ತಾರೆ, ನನ್ನ ಚಾನಲಲ್ಲಿ ಯಾಕೋ ಗೊತ್ತಿಲ್ಲ ಚೆನ್ನಾಗಿ ವೀಡಿಯೋಸ್ ಇದ್ದರೂ ಕೂಡ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಅಂತೇಳಿ ನನಗೂ ಅರ್ಥ ಆಗ್ತಾ ಇಲ್ಲ. ಭಾಳಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ಆದರೂ ಬರ್ತಾ ಇಲ್ಲ. ಇದು ಒಂದು ರಂಗೋಲಿ ವೀಡಿಯೋ ಇನ್ ಅಷ್ಟೇ ವೈರಲ್ ಆಗ್ತಾ ಇದೆ, ಇದರಿಂದ ಅಷ್ಟೇ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಫ್ರೆಂಡ್ಸ್. ಇದಾದಮೇಲೆ ನೆಕ್ಸ್ಟು ಎಷ್ಟು ವ್ಯೂಸ್ಗೆ $1 ಆಗುತ್ತೆ ಅಂದರೆ, ರಂಗೋಲಿ ಚಾನಲ್ನಲ್ಲಿ 6,000 ಇಟ್ಕೊಂಡು 6,400 ವ್ಯೂಸ್ಗೆ $1 ಆಗುತ್ತೆ ಫ್ರೆಂಡ್ಸ್. ಜಾಸ್ತಿ ವ್ಯೂಸ್ ಬೇಕಾಗುತ್ತೆ ಇದಕ್ಕೆ $1 ಕಂಪ್ಲೀಟ್ ಆಗಬೇಕು ಅಂತಂದರೆ, ಯಾಕಂದರೆ ರಂಗೋಲಿ ರಿಲೇಟೆಡ್ ಕಂಟೆಂಟ್ ಮೇಲೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ಸ್ ಬರಲ್ಲ, ಅದಕ್ಕೋಸ್ಕರ ಜಾಸ್ತಿ ವ್ಯೂಸ್ ಆದರೆ $1 ಕಂಪ್ಲೀಟ್ ಆಗುತ್ತೆ. ಆದರೂ ಕೂಡ ಬೇರೆ ಚಾನಲ್ ನಾನು ನೋಡಿದ್ದೀನಿ, ರಂಗೋಲಿ ರಿಲೇಟೆಡ್ ವೀಡಿಯೋಸ್ ಕ್ರಿಯೇಟ್ ಮಾಡ್ತಿರ್ತಾರಲ್ಲ, ಆ ಚಾನಲ್ಸ್ ಇರುತ್ತಲ್ಲ, ರಂಗೋಲಿ ಚಾನಲ್ಸ್ ಇರುತ್ತಲ್ಲ, ಆ ಚಾನಲ್ಸ್ ನೋಡಿದ್ದೀನಿ, ವ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ವೀಡಿಯೋಸ್ ಕೂಡ ಚೆನ್ನಾಗಿ ಜಾಸ್ತಿ ಹಾಕ್ಬೋದು ಫ್ರೆಂಡ್ಸ್. ನಿಮಗೆ ರಂಗೋಲಿ ರಿಲೇಟೆಡ್ ನಾಲೆಜ್ ಇತ್ತು, ನಿಮಗೆ ಎಕ್ಸ್ಪೀರಿಯೆನ್ಸ್ ಇತ್ತು, ಚೆನ್ನಾಗಿ ನೀವು ರಂಗೋಲಿನ ಕ್ರಿಯೇಟ್ ಮಾಡ್ತೀರಾ ಹಾಕ್ತೀರಾ ಅಂದರೆ, ನಿಮಗೆ ಇಂಟ್ರೆಸ್ಟ್ ಇತ್ತು ಅದರಲ್ಲೂ ಅಂತಂದರೆ ನೀವು ಮಾಡ್ಬೋದು ಫ್ರೆಂಡ್ಸ್. ರಂಗೋಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು, ರಂಗೋಲಿ ಚಾನಲ್ನ ಕ್ರಿಯೇಟ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಆದರೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಫ್ರೆಂಡ್ಸ್, ಒಂದಿನ ಬಿಟ್ಟು ಒಂದಿನ ಆ ಥರ ಅಪ್ಲೋಡ್ ಮಾಡೋಕೆ ಹೋಗ್ಬಿಡಿ. ಇದು ತುಂಬ ಈಸಿ ಕ್ಯಾಟಗರಿ ಇದೆ, ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಡೈಲಿ 2-3 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಮತ್ತು ಚೆನ್ನಾಗಿ ಕ್ರಿಯೇಟ್ ಮಾಡಿ ರಂಗೋಲಿ ವೀಡಿಯೋ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಚಾನಲ್ ಖಂಡಿತ ಗ್ರೋ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.